ಸರ್, ಈಗಾಗಲೇ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇದ್ದಾರೆ, ಯಾವ ರೀತಿ ಇದೆ ಸರ್ ಸಿದ್ಧತೆ? ನಾವು ಸೆಕ್ಯೂರಿಟಿ ಜಾಸ್ತಿನೇ ಮಾಡಬೇಕಾಗುತ್ತೆ. ಜಿಲ್ಲೆಯಲ್ಲಿ ಈಗಾಗಲೇ ಚುನಾವಣೆಯ ಕರ್ತವ್ಯದಲ್ಲಿ ಭಾಳಷ್ಟು ಜನ ಪೊಲೀಸರು ಕಾರ್ಯನಿರ್ತಾರೆ. ಅದಕ್ಕೆ ನಾವು ನಮ್ಮ ಸೆಂಟ್ರಲ್ ರೇಂಜಿಂದ ರಾಮನಗರ ಜಿಲ್ಲೆ ಇರಲಿ, ಕೋಲಾರ ಇರಲಿ, ಬೆಂಗಳೂರು ರೂರಲ್ ಇರಲಿ ಮತ್ತು ಚಿಕ್ಕಬಳ್ಳಾಪುರ ಇರಲಿ, ಈ ನಾಲ್ಕು ಜಿಲ್ಲೆಯಿಂದ ನಾವು ಮೆನ್ನನ್ನು ಡ್ರಾ ಮಾಡ್ಕೊಂಡಿದ್ದೀವಿ. ಜೊತೆಯಲ್ಲಿ ನಮ್ಮ ಸೆಂಟ್ರಲ್ ಫೋರ್ಸಸ್ ಕೂಡ ಏನು ಬಂದಿದ್ದವೋ ಅವು ಕೂಡ ನಮಗೆ ಅವೈಲೇಬಲ್ ಇದ್ದಾವೆ. ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸರು, ಸೀನಿಯರ್ ಆಫೀಸರ್ಸು ಕೂಡ ಅವೈಲೇಬಲ್ ಇರ್ತಾರೆ. ಒಂದು ನಾಲ್ಕು ಐದು ಜನ ಎಸ್ ಪಿಸು ನಮ್ಮ ಬಂದೋಬಸ್ತು ಇದಕ್ಕೆ ನಾವು ಇದನ್ನು ಬಳಸ್ಕೊಂಡಿದ್ದೀವಿ. ಸದ್ಯಕ್ಕೆ ನಮಗಿದ್ದ ಮಾಹಿತಿ ಪ್ರಕಾರ ಇಟ್ ಆಸ್ ಗೋಯಿಂಗ್ ಟು ಬಿ ಫಂಕ್ಷನ್, ಇಲ್ಲಿ ಏನು ಫಂಕ್ಷನ್ ನಡೀತಾ ಇದೆ ಇದು ಫಂಕ್ಷನ್ ಮಾತ್ರ ಇದೆ. ಸೊ ಅದಕ್ಕೆ ಬೇಕಾಗಿರುವಂಥ ಸಿದ್ಧತೆಗಳನ್ನು ನಾವು ಮಾಡ್ಕೊಂಡಿದ್ವಿ, ಪ್ರತಿ ಸಲ ಮಾಡ್ಕೊಂಡಿದ್ವಿ. ಜಿಲ್ಲೆಯಲ್ಲಿ ಸುಮಾರು 2 ವರ್ಷ ಆಯಿತು ಸರ್ ತಾವು ಬಂದು, ಎಲ್ಲ ಪ್ರಧಾನಿ ನರೇಂದ್ರ ಮೋದಿಯಿಂದ ಹಿಡಿದು ಅಮಿತ್ ಶಾ ಇಂದ ಹಿಡಿದು ಎಲ್ಲ ರೀತಿ ನಾಯಕರುಗಳು ಕೂಡ ತುಮಕೂರಿಗೆ ಬಂದೋದ್ರು, ಎಲ್ಲ ಕೂಡ ಯಶಸ್ವಿ ಮಾಡಿದ್ದೀರಾ, ಇವ್ಯಾವ ನಿಮಗೆ ರಿಸ್ಕ್ ಅನ್ನಿಸ್ತಾ ಇಲ್ವಾ ಇದು ಕೂಡ? ಅಲ್ಲ, ಅನ್ನಿಸ್ತಾ ಇಲ್ಲ ಅಂತ ಹೇಳಂಗಿಲ್ಲ, ಇಟ್ ಈಸ್ ಅ ರಿಸ್ಕ್. ಈಗ ನಾವು ವಿ ಆಲ್ ಹ್ಯಾವ್ ಟು ವರ್ಕ್. ಈಗ ಅವರು ಇಲ್ಲಿ ಬಂದು ಸೇಫಾಗಿ ವಾಪಸ್ ಹೋಗೋ ತನಕ ಆ ಸ್ಟ್ರೆಸ್ ಇದ್ದೇ ಇರ್ತದೆ. ಮತ್ತು ನೀವು ಹೇಳಿದಾಗೆ ನನಗೆ ಅದು ನನ್ನ ಸೌಭಾಗ್ಯ, ದಟ್ ಐ ಹ್ಯಾವ್ ಗಾಟ್ ದಿಸ್ ಮೆನಿ ಅಪಾರ್ಚುನಿಟೀಸ್ ಎಲ್ಲ ಇದು ಮಾಡೋಕ್ಕೆ. ಇದು ಒಂದು ರೀತಿ ಕೂಲಾಗಿ ಹ್ಯಾಂಡಲ್ ಮಾಡುವಂಥದ್ದು. ನೋಡಿದ್ರೆ ನಾವು ಪ್ರಧಾನಿ ನರೇಂದ್ರ ಮೋದಿಯವರು ಬರ್ತಾ ಇದ್ದಾರೆ ಅಂದರೆ ಅತಿ ಹೆಚ್ಚು ಸೆಕ್ಯೂರಿಟಿ ಇರುತ್ತೆ, ತಲೆ ಬಿಸಿ ಇರುತ್ತೆ. ಎಸ್ ಪಿ ಸಾಹೇಬ್ರು ಯಾಕೆ ಇಷ್ಟು ಕೂಲಾಗಿ ಹ್ಯಾಂಡಲ್ ಮಾಡ್ತಾ ಹೋಗ್ತಾರೆ, ಏನಿದ್ರು ಗುಟ್ಟು? ಯಾಕಂದರೆ ನಮ್ಮ ಸ್ಟಾಫ್ ಎಲ್ಲ ನಮ್ಮ ಆಫೀಸಸ್ ನನ್ನ ಜೊತೆ ಕೆಲಸ ಮಾಡೋರು ಇದ್ದಾರಲ್ಲ, ಪ್ರತಿಯೊಬ್ಬರು ಕೂಡ ಒಂದು ಟೀಮಾಗಿ ಕೆಲಸ ಮಾಡ್ತಿರೋದ್ರಿಂದ ಪ್ರತಿಯೊಬ್ಬರು ಕೆಲಸ ಹಂಚ್ಕೊಂಡಿದ್ದೀವಿ ನಾವು. ನನಗೂ ಭಾಳ ಖುಷಿ ಆಗ್ತದೆ, ಭಾಳ ಸಿಸ್ಟಮ್ಯಾಟಿಕ್ಕಾಗಿ ನಮ್ಮವರೆಲ್ಲ ಮಾಡ್ತಿರೋದು ನೋಡಿ. ಸುಮಾರು ಎಷ್ಟು ಜನ ಫೀಲ್ಡ್ಗಿಳಿತಾರೆ ಸರ್? 1000+ ಅಂತ ಇರ್ತಾರಲ್ಲ, 1000 ಮೇಲೆ ಇರ್ತಾರೆ. ಅಂದರೆ ಡಿಸ್ಟೆನ್ಸ್ ಕಮ್ಮಿ ಇದೆಲ್ಲ, ಹೆಲಿಪ್ಯಾಡಿಂದ ಇಲ್ಲಿಗೆ ನೇರ ಬರ್ತಾರೆ ಫಂಕ್ಷನ್ ಇರೋದ್ರಿಂದ. ಮತ್ತು ಜನರಿಗೆ ಅನಾನುಕೂಲ ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ರೋಡ್ ಏನು ಬ್ಲಾಕ್ ಇರ್ತದೆ, ಯಾಕಂದರೆ ಸರ್ ಪ್ರೈಮ್ ಮಿನಿಸ್ಟರ್ ಅವ್ರ ಮೂಮೆಂಟ್ ರೋಡ್ ಇದೆ, ಬ್ಲಾಕ್ ಇರ್ತದೆ, ಅದಕ್ಕೆ ಆಲ್ಟರ್ನೇಟಿವ್ ರೋಡ್ಸ್ ಮಾಡ್ಕೊಂಡಿದ್ದೀವಿ. ಮತ್ತು ನಿಮ್ಮ ಮುಖಾಂತರ ಒಳ್ಳೆಯದಾಯಿತು, ಥ್ಯಾಂಕ್ ಯು ಸೋ ಮಚ್. ನೀವು ಇದು ಬಂದರೆ ನಿಮ್ಮ ಮುಖಾಂತರ ತಿಳಿಸಿದೆ ಏನಂತಂದರೆ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡ್ಕೊಂಡಿರೋದಿದೆ. ನಮ್ಮ ಸರ್ವೋದಯ ಸ್ಕೂಲಲ್ಲಿ ಪಾರ್ಕಿಂಗ್ ಮಾಡ್ತೀವಿ, ಕ್ಲೋಸ್ ಟು 250-300 ಬಸ್ಸಸ್ನ ಅಲ್ಲಿ ಇದು ಮಾಡ್ಕೋಬಹುದು. ಮತ್ತು ಜೊತೆಯಲ್ಲಿ ನಮ್ಮ ನಾನ್ ಟ್ರಾಫಿಕ್ ರೋಡ್ಸ್ ಕೆಲವು ಡಿಫರೆನ್ಸ್, ಸಾಮಾನ್ಯಕೆರೆ ರೋಡ್ ಏನಿದೆಯೇ ಅಲ್ಲಿ, ಮತ್ತು ನಮ್ಮ ಜಯಚಾಮರಾಜನಗರ ರೋಡು, ಮತ್ತು ಅಕುನಿಗಲ್ ರೋಡಲ್ಲಿ ಸ್ವಲ್ಪ ವೈಡ್ ರೋಡ್ಸ್ ಇದ್ದ ಜಾಗದಲ್ಲಿ ಸ್ವಲ್ಪ ಸೈಡಲ್ಲಿ ಪಾರ್ಕಿಂಗ್ ಮಾಡ್ಕೋಬೇಕಾಗುತ್ತೆ. ಪಬ್ಲಿಕ್ ಎಲ್ಲರೂ ಕೂಡ ಪ್ರಧಾನಮಂತ್ರಿಗಳು ಬರೋಕ್ಕೆ ಮುಂಚೆ ಬಂದು ಅವ್ರ ಆಸೀನರಾಗಿದ್ದರೆ ನಮಗೆ ಇದು, ಯಾಕಂದರೆ ಫ್ರಿಸ್ಕ್ ಆಗದಲ್ಲಿ ಯಾರನ್ನೂ ಕೂಡ ಹೊರಗಡೆ ಬಿಡೋಕ್ಕಾಗಲ್ಲ, ಕಂಪ್ಲೀಟ್ ಚೆಕ್ ಮಾಡಬೇಕಾಗುತ್ತೆ. ಮತ್ತು ಹಿಂದೆ ಎಲ್ಲರಿಗೂ ಕೂಡ ಅಭ್ಯಾಸ ಇದೆ ಪ್ರಧಾನಮಂತ್ರಿ ಕಾರ್ಯಕ್ರಮದ, ಆದರೂ ಮತ್ತೊಮ್ಮೆ ಹೇಳೋದೇನು ಅಂತ ಹೇಳಿದ್ರೆ ನೀವು ಬ್ಯಾಗ್ಗಳೆಲ್ಲ ತೊಗೊಂಡು ಬರೋಕ್ಕಾಗಲ್ಲ. ಬ್ಯಾಗ್ಗಳು ತೊಗೊಂಡು ಬಂದರೆ ಒಳಗಡೆ ಅಲೋ ಮಾಡೋಕ್ಕಾಗಲ್ಲ, ಯಾಕಂದರೆ ಬ್ಯಾಗ್ಗಳು ಚೆಕ್ ಆಗಬೇಕಾಗ್ತದೆ ಅಥವಾ ಚೆಕ್ಕಿಂಗ್ಗೆ ಭಾಳಷ್ಟು ಟೈಮ್ ಅವ್ರಿಗೆ ತೊಗೊಂಡು ಅವ್ರಿಗೆ ಅನಾನುಕೂಲ. ಸೊ ಅದಕ್ಕೆ ತೊಗೊಂಡೋಗೋಕ್ಕಾಗಲ್ಲ. ನೀರಿನ ಬಾಟಲ್ ಕೂಡ ತರೋ ಅಗತ್ಯ ಇಲ್ಲ, ಯಾಕಂದರೆ ನೀರಿನ ವ್ಯವಸ್ಥೆ ಆರ್ಗನೈಸರ್ಸ್ ಅವ್ರು ಮಾಡ್ತಿದ್ದಾರೆ ಅಂತೇಳ್ಬಿಟ್ಟು ಆರ್ಗನೈಸರ್ಸ್ ಹೇಳಿದ್ದಾರೆ. ಸೊ ಅದಕ್ಕೆ ನೀರಿನ ಬಾಟಲ್ಸ್ಗೂ ಅಲೋ ಮಾಡಲ್ಲ ನಾವು. ಅದಲ್ದಲೆ ಏನಿಲ್ಲ, ಐ ಮೀನ್ ಬರಬೇಕಾದ್ರೆ ಕಾಮಾಗಿ ಬಂದು ನಮ್ಮ ಪೊಲೀಸರಿಗೆ ಸಹಕಾರ ಮಾಡಿ ನಾವು ಎಲ್ಲ ರೀತಿಯಲ್ಲಿನೂ ಕೂಡ ನಾವು ವಿಲ್ ಇನ್ಶೂರ್ ದಟ್ ಅದು ಕಾರ್ಯಕ್ರಮ ಪೀಸ್ಫುಲ್ ಆಗಿ ಆಗುತ್ತೆ ಅನ್ನೋದೊಂದು. ಜನಗಳು ಎಷ್ಟು ಹೊತ್ತಿಗೆ ಬರಬೇಕು ಸರ್? ಸುಮಾರು 4:30 ಇಲ್ಲಿ ಟೈಮಿಂಗ್ಸ್ ಕೊಟ್ಟಿರುವಂಥದ್ದು, ಸಂಜೆ ಎಷ್ಟು ಹೊತ್ತಿಗೆ ಬಂದು ಸೇರಬೇಕು? ಇಲ್ಲ, ಆ್ಯಕ್ಚುಲಿ ಅದು ಆರ್ಗನೈಸರ್ಸ್ಗೆ ಬಿಟ್ಟಿರೋದು, ಬಟ್ ಐಡಿಯಲ್ಲಿ ಒಂದು 2 ಅವರ್ಸ್ ಮುಂಚೆನೇ ಇಲ್ಲಿ ಇದು ಬಿಡಬೇಕು, ಒಳಗಡೆ ಇದು ಬಿಟ್ಟರೆ ಅವ್ರಿಗೆ ಸೀಟಿಂಗ್ ಕೂಡ ಒಳ್ಳೆ ಸೀಟಿಂಗ್ ಸಿಗುತ್ತಲ್ಲ ಅವ್ರಿಗೆ ಆ ಥರ. ನಮ್ಮ ಜಿಲ್ಲೆಯ ವರಿಷ್ಠಾಧಿಕಾರಿಗಳು ಕೂಡ ಹೇಳ್ತಾ ಇದ್ರು, ಪೊಲೀಸ್ ವರಿಷ್ಠಾಧಿಕಾರಿ ರಾಹುಲ್ ಕುಮಾರ್ ಶಾಪುರ ಅವರು, ಜನಗಳು ಬರೋದು ಒಂದು 2 ಅವರ್ಸ್ ಮುಂಚೆನೇ ಬಂದು ಇಲ್ಲಿ ಆಸೀನರಾಗಬೇಕು, ಯಾಕೆಂದರೆ ಸೆಕ್ಯೂರಿಟಿ ಪ್ರಾಬ್ಲಮ್ ಆಗುತ್ತೆ. ಬರಬೇಕಾದ್ರೆ ಯಾವುದೇ ರೀತಿಯಾಗಿ ಬ್ಯಾಗ್ ಮತ್ತು ಇನ್ನಿತರ ಬಾಟಲ್ಗಳ ಯಾವುದೇ ರೀತಿಯಾಗಿ ಜ್ಯೂಸು ಪದಾರ್ಥಗಳು ಯಾವುದೂ ಕೂಡ ತೆಗೆದುಕೊಂಡು ಬರೋವಾಗಿಲ್ಲ, ಸೆಕ್ಯೂರಿಟಿ ಪ್ರಾಬ್ಲಮ್ ಆಗೋದ್ರಿಂದ. ನೀವು ಇಲ್ಲಿ ಬಂದರೆ ಎಲ್ಲ ರೀತಿಯಲ್ಲೂ ಕೂಡ ಇಲ್ಲಿ ಸಿದ್ಧತೆ ಇರುತ್ತೆ, ನೀರಿನ ವ್ಯವಸ್ಥೆಯೂ ಕೂಡ ಇರುತ್ತೆ. ಪಾರ್ಕಿಂಗ್ ವ್ಯವಸ್ಥೆಗಾಗಲೇ ಹೇಳಿದ್ರು, ಅಮಾನಿಕೆರೆ, ಸರ್ವೋದಯ ಕಾಲೇಜು, ಕುಣಿಗಲ್ ರೋಡು, ಇನ್ನಿತರ ಭಾಗಗಳಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಆಗಿರುವಂಥದ್ದು. ಈಗಾಗಲೇ ಸುಮಾರು ಎಲ್ಲ ಜಿಲ್ಲೆಯ BJP ಅಭ್ಯರ್ಥಿಗಳು ಕೂಡ ಈ ಒಂದು ವೇದಿಕೆಗೆ ಬರುವಂಥದ್ದು, ಅದಾದಮೇಲೆ ಸಾಕಷ್ಟು ಲಕ್ಷಾಂತರ ಜನ ಇಲ್ಲಿ ಸೇರುವಂಥ ನಿರೀಕ್ಷೆ ಇದೆ. ಪೊಲೀಸರು ಕೂಡ 1000+ ಪೊಲೀಸರು ಒಂದು ಸರ್ಪಗಾವಲನ್ನು ಎಣಿತಾ ಇರುವಂಥದ್ದನ್ನ ನೋಡ್ತಾ ಇದ್ದೀರಾ. ನಾಳೆ ಸರಿಯಾಗಿ ಸಂಜೆ 4:30 ಪ್ರಧಾನಿ ನರೇಂದ್ರ ಮೋದಿಯವರು ಆಗಮಿಸಲಿದ್ದು, ಬಹುಶಃ ಎಲ್ಲರೂ ಕೂಡ ಬಹಳ ಕುತೂಹಲದಿಂದ BJP ಕಾರ್ಯಕರ್ತರು ಒಂದು ಮನೆ ಮಾಡಿದೆ ಅಂದರೆ ಉತ್ಸಾಹ ಮನೆ ಮಾಡಿದೆ ಅಂತಲೇ ಹೇಳ್ಬೋದು. ಕಾದು ನೋಡಬೇಕಾಗಿದೆ ನಾಳೆ ಯಾವೆಲ್ಲ ರೀತಿಯಾಗಿ ಪ್ರಧಾನಿ ನರೇಂದ್ರ ಮೋದಿಯವರಿಗೆ BJP ಕಾರ್ಯಕರ್ತರು ಒಂದು ಸ್ವಾಗತ ಬಯಸ್ತಾರೆ ಅನ್ನುವಂಥದ್ದು. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಗಜೇಂದ್ರ, ಅಮೋಘ್ TV, ತುಮಕೂರು.